ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಯುವಜನತೆಗೆ ಅವರ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕನುಗುಣವಾಗಿ ಯೋಗ್ಯ ಉದ್ಯೋಗಾವಕಾಶವನ್ನು ಕಲ್ಪಿಸುವುದು ಹಾಗೂ ಅವಶ್ಯಕ ಕೌಶಲ್ಯವನ್ನು ಕಲಿಸಿಕೊಡುವ ಉದ್ದೇಶದಿಂದ ರೂಪುಗೊಂಡಿದೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಇಲಾಖೆಯ ವಿವಿಧ ಸಂಸ್ಥೆಗಳ ಉದ್ದೇಶ ಮತ್ತು ಕಾರ್ಯಕ್ರಮಗಳನ್ನು ಹೀಗೆ ನೋಡಬಹುದು ಜಿಟಿಟಿಸಿ ಎಸ್ಎಸ್ಎಲ್ಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಗುಣಮಟ್ಟದ ತಾಂತ್ರಿಕ ಶಿಕ್ಷಣದ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವು ಮಹತ್ತರ ಪಾತ್ರ ವಹಿಸುತ್ತದೆ ಎಐಸಿಟಿಇ ಮತ್ತು ಕರ್ನಾಟಕ ಸರ್ಕಾರದ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ ಅನುಮೋದನೆಯೊಂದಿಗೆ ಜಿಟಿಟಿಸಿಯು ಡಿಪ್ಲೊಮಾ ಹಾಗೂ ಎಂಟೆಕ್ ಕೋರ್ಸ್ಗಳನ್ನು ನಡೆಸುತ್ತಿದೆ ಈ ಡಿಪ್ಲೊಮಾ ಕೋರ್ಸ್ಗಳು 4 ವರ್ಷದ ಅವಧಿಯದ್ದಾಗಿದ್ದು ಕೊನೆಯ ವರ್ಷದಲ್ಲಿ ವಿದ್ಯಾರ್ಥಿಗಳನ್ನು ಕಡ್ಡಾಯ ಇಂಟರ್ನ್ಶಿಪ್ ತರಬೇತಿಗೆ ಕೈಗಾರಿಕೆಗಳಿಗೆ ನಿಯೋಜಿಸಲಾಗುತ್ತದೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನವು ರಾಷ್ಟ್ರೀಯ ಗ್ರಾಮೀಣ ಹಾಗೂ ನಗರ ಜೀವನೋಪಾಯ ಅಭಿಯಾನವಾಗಿದ್ದು ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಮೂಲಕ ಗ್ರಾಮೀಣ ಪ್ರದೇಶದ ಯುವಜನತೆಯು ಕೌಶಲ್ಯ ತರಬೇತಿಯನ್ನು ಪಡೆದು ಸುಂದರ ಮತ್ತು ಸುಭದ್ರ ಜೀವನ ಕಟ್ಟಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಈ ಯೋಜನೆಯ ಮೂಲಕ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸ್ವಸಹಾಯ ಗುಂಪುಗಳ ರಚನೆ ಹಾಗೂ ಬಲವರ್ಧನೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಹಾಗೆಯೇ ನಗರ ಪ್ರದೇಶ ವಸತಿ ರಹಿತರಿಗೆ ಆದ್ಯತೆ ನೀಡಿ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿಯೂ ಮುಂಚೂಣಿಯ ಪಾತ್ರ ನಿರ್ವಹಿಸುತ್ತಿದೆ ಕೆಎಸ್ಡಿಸಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಗಳ ಮೂಲಕ ಯುವಕರಿಗೆ ಉಚಿತವಾಗಿ ಕೌಶಲ್ಯವನ್ನು ಕಲಿಸಿಕೊಟ್ಟು ಉದ್ಯೋಗಕ್ಕೆ ನೆರವಾಗುತ್ತಿದೆ ಸ್ಕಿಲ್ ಕನೆಕ್ಟ್ ಎಂಬ ವೆಬ್ ಪೋರ್ಟ್ ಮೂಲಕ ಉದ್ಯೋಗದಾತರು ಮತ್ತು ಉದ್ಯೋಗಾಕಾಂಕ್ಷಿಗಳನ್ನು ಬೆಸೆದು ವರ್ಚುಯಲ್ ಉದ್ಯೋಗ ಮೇಳಗಳ ಮೂಲಕ ಈಗಾಗಲೇ 4,500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಐಎಂಸಿಕೆ ಕಾರ್ಯಕ್ರಮದಡಿ ಯುವಕರಿಗೆ ವಿದೇಶಗಳಲ್ಲಿ ಉದ್ಯೋಗ ಕಲ್ಪಿಸುವ ವ್ಯವಸ್ಥೆ ಮಾಡುತ್ತಿದೆ ಕೆಜಿಟಿಟಿಐ ಕುಶಲತೆ ಮತ್ತು ನೈಪುಣ್ಯತೆಯ ಕೊರತೆ ಎದುರಿಸುತ್ತಿರುವವರಿಗೆ ಅವರವರ ಆಸಕ್ತಿಗನುಗುಣವಾಗಿ ಪ್ರಾಯೋಗಿಕ ತರಬೇತಿ ನೀಡುವ ಮುಖಾಂತರ ಅವರಲ್ಲಿ ಕೌಶಲ್ಯವನ್ನು ಜಾಗೃತಗೊಳಿಸುತ್ತಿದೆ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ ಕೆಜಿಟಿಟಿಐ ಇಂದಿನ ಕೈಗಾರಿಕಾ ವಲಯದ ಅಗತ್ಯಕ್ಕನುಗುಣವಾಗಿ ಆಟೋಮೇಷನ್ ಅಡ್ವಾನ್ಸ್ ವೆಲ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಎಲೆಕ್ಟ್ರಿಕಲ್ ಅಂಡ್ ಎನರ್ಜಿ ಮ್ಯಾನೇಜ್ಮೆಂಟ್ ಆಟೋಮೊಬೈಲ್ ಸೇರಿದಂತೆ 7 ಕೋರ್ಸ್ಗಳಲ್ಲಿ ಅಭ್ಯರ್ಥಿಗಳಿಗೆ ತಾಂತ್ರಿಕ ನೈಪುಣ್ಯವನ್ನು ನೀಡುತ್ತಿದೆ ಸಿಡಾಕ್ ಉದ್ಯಮಶೀಲತಾ ಅಭಿವೃದ್ಧಿ ಮಾಡುವುದರ ಜೊತೆಗೆ ಸ್ವಯಂ ಉದ್ಯೋಗಕ್ಕೆ ತರಬೇತಿ ನೀಡಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವಲ್ಲಿ ತೊಡಗಿಸಿಕೊಂಡಿದೆ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಉದ್ಯಮಿಯಾಗು ಉದ್ಯೋಗ ನೀಡು ಎಂಬ ಧ್ಯೇಯವಾಕ್ಯದೊಂದಿಗೆ ಭವಿಷ್ಯದ ಉದ್ಯಮಿಗಳನ್ನು ತಯಾರಿಸುತ್ತಿರುವ ಸಿಡಾಕ್ ಕೇಂದ್ರವು ಆಸಕ್ತರಲ್ಲಿ ಉದ್ಯಮಶೀಲತಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು ವ್ಯಾಪಾರ ಅವಕಾಶಗಳ ಕುರಿತು ಸಮಗ್ರ ಮಾಹಿತಿ ಯೋಜನಾ ವರದಿಗಳ ತಯಾರಿಸುವುದು ಸೇರಿದಂತೆ ಅದಮ್ಯ ಉತ್ಸಾಹ ಅಪಾರ ಬದ್ಧತೆಯುಳ್ಳ ಯಾರಾದರೂ ಉದ್ಯಮಿಯಾಗಿ ಬದಲಾಗಬಹುದು ಎಂಬುದನ್ನು ನೈಜ ರೂಪದಲ್ಲಿ ಸಾಕಾರಗೊಳಿಸುತ್ತಿದೆ ಡಿಐಟಿಇ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯು ನಿರುದ್ಯೋಗಿ ಯುವಕ ಯುವತಿಯರಿಗೆ ನೆರವಾಗಲು ವೃತ್ತಿ ಶಿಕ್ಷಣ ಯೋಜನೆಯನ್ನ ಜಾರಿಗೊಳಿಸಿ ಉದ್ಯೋಗ ಅಥವಾ ಸ್ವ ಉದ್ಯೋಗ ಕೈಗೊಳ್ಳಲು ತರಬೇತಿ ನೀಡುತ್ತಿದೆ ಇಲಾಖೆಯು ಕುಶಲಕರ್ಮಿ ತರಬೇತಿ ಯೋಜನೆ ಶಿಶುಕ್ಷ ತರಬೇತಿ ಯೋಜನೆ ತರಬೇತುದಾರರ ತರಬೇತಿ ಕೇಂದ್ರಗಳ ಮೂಲಕ ವೈವಿಧ್ಯಮಯ ತರಬೇತಿಯನ್ನ ನಡೆಸುತ್ತಾ ಬರುತ್ತಿದೆ ಹಾಗೆಯೇ ಉದ್ಯೋಗ ವಿನಿಮಯ ಕಚೇರಿಗಳು ಉಚಿತವಾಗಿ ಉದ್ಯೋಗಾಕಾಂಕ್ಷಿಗಳ ನೋಂದಣಿ ವೃತ್ತಿ ಮಾರ್ಗದರ್ಶನ ಉದ್ಯೋಗ ಮಾರುಕಟ್ಟೆ ಮಾಹಿತಿ ಸಂಗ್ರಹಣೆ ಸ್ಟಡಿ ಸರ್ಕಲ್ ಕಾರ್ಯಕ್ರಮದಡಿ ಉಚಿತ ಪರೀಕ್ಷಾಪೂರ್ವ ತರಬೇತಿ ಹಾಗೂ ಉದ್ಯೋಗ ಮೇಳಗಳನ್ನು ಆಯೋಜಿಸುತ್ತಿದೆ ಒಟ್ಟಿನಲ್ಲಿ ಈ ಎಲ್ಲಾ ಇಲಾಖೆಗಳ ಉದ್ದೇಶ ಒಂದೇ ಆಗಿದ್ದು ಯುವಶಕ್ತಿಯ ಸದ್ಬಳಕೆ ಮತ್ತು ಆರ್ಥಿಕ ಸಬಲೀಕರಣ ಕೈಗೊಳ್ಳುವುದಾಗಿದೆ ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ರಾಜ್ಯ ಯುವಜನತೆಯ ಬದುಕು ಬದಲಿಸುವ ವಿನೂತನ ಮಾರ್ಗೋಪಾಯವಾಗಿದೆ ಆತ್ಮೀಯ ಯುವ ಸ್ನೇಹಿತರೆ ತಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಕೌಶಲ್ಯ ಕರ್ನಾಟಕದಿಂದ ತಮ್ಮೆಲ್ಲರ ಜೀವನದ ಒಂದು ಕನಸು ನನಗೊಂದು ಉದ್ಯೋಗ ಸಿಗಬೇಕು ಅಂತ
ಇವತ್ತು ಯಾರು ಉದ್ಯೋಗ ಸಿಕ್ಕಿಲ್ಲ, ಕೌಶಲ್ಯತೆ ಇಲ್ಲ, ಅವರಿಗೆ ಕೌಶಲ್ಯತೆಯನ್ನು ಕೊಡಲಿಕ್ಕೆ ಇವತ್ತು ಕೌಶಲ್ಯ ಕರ್ನಾಟಕ ಮುಂದೆ ಬಂದಿದೆ. ಅದನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ತಕ್ಷಣ ಸಂಪರ್ಕಿಸಿ ಕೌಶಲ್ಯ ಕರ್ನಾಟಕ ಇಲಾಖೆ. ನಮಸ್ಕಾರ.